ಇರಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನಾವು ಮನವಿಗಳನ್ನು ಕೊಟ್ಟಿದ್ದು ಓಪಿಎಸ್ ಸಂಕಲ್ಪ ಯಾತ್ರೆಯಲ್ಲಿ. ಈಗ ಆರೋಪಗಳಿಗಾಗಿ ಆರೋಪ ಮಾಡುವಂತ ವ್ಯಕ್ತಿ ನಾನಲ್ಲ, ಆ ಕಾರಣಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೇನೆ. ಯಾರ ಒಬ್ಬ ವ್ಯಕ್ತಿ ಯಾರೋ ಇಂದ್ರಲೋಕದಿಂದ ಚಂದ್ರಲೋಕದಿಂದ ದಂಡವನ್ನು ಹಿಡ್ಕೊಂಡು ಬಂದು ನಮಗೇನೋ ಕೊಡಿಸ್ಬಿಡ್ತಾನೆ ಅನ್ನುವ ಭಾವನೆಯನ್ನು ಇಟ್ಕೊಂಡಿರುವಂತ ನೌಕರರು ಏನಿದ್ದಾರೆ ಇವತ್ತು ಅವರು ಆಲೋಚನೆ ಮಾಡಬೇಕಾಗಿದೆ. ಫ್ರೀಡಂ ಪಾರ್ಕ್ ಹೋರಾಟವನ್ನು ಮಾಡು ಇಲ್ಲವೇ ಮಡಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದು, ಆ ಹೋರಾಟ ಮುಂದುವರಿತಾ ಇದೆ, ಹೋರಾಟ ಮುಕ್ತಾಯ ಎನ್ ಪಿ ಎಸ್ ರದ್ದತಿಯೊಂದಿಗೆ ಆ ಹೋರಾಟ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಷಯ ಇರಸ್ಪೆಕ್ಟಿವ್ ಆಫ್ ಪಾರ್ಟಿ. ಒಡೆದು ಆಳುವ ಬ್ರಿಟಿಷ್ ನೀತಿಯನ್ನ ಈ ಸರ್ಕಾರಗಳು ಇವತ್ತು ಯಾರು ನಮಗೆ ಭದ್ರತೆ ಕೊಡಬೇಕಾಗಿತ್ತೋ, ಯಾರು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಾಗಿತ್ತೋ ಅವರು ಇವತ್ತು ಈ ಒಡೆದು ಆಳುವ ಕೆಲಸವನ್ನು ಮಾಡ್ತಾ ಇರುವಂತದ್ದನ್ನ ಇವತ್ತು ನೌಕರರು ಸಮಾಜ ಗಮನಿಸ್ತಾ ಇದೆ. ನಮಸ್ಕಾರ ಶಾಂತಾರಾಮ್ ಅವ್ರಿಗೆ. ನಮಸ್ಕಾರ ಸರ್. ಈಗ ಇವತ್ತಿಗೆ ಆಯವ್ಯಯ ಮಂಡನೆ ಆಗಿದೆ ಮತ್ತು ಆಯವ್ಯಯ ರಾಜ್ಯದ ಎಲ್ಲಾ ಖರ್ಚು ವೆಚ್ಚಗಳನ್ನ ತೆಗೆದಿಡುವಂತ ಒಂದು ಮಾಹಿತಿ ಎಲ್ಲರಿಗೂ ದೊರಕ್ತಾ ಇದೆ. ಬಟ್ ನೀವು ಸರ್ಕಾರದಲ್ಲೇ ಇರೋದ್ರಿಂದ ನಿಮಗೆ ಮೊದಲು ಸಿಗುತ್ತಿದ್ದು. ಸೊ ಎನ್ ಪಿ ಎಸ್ ದೃಷ್ಟಿಯಿಂದ ಈ ಆಯವ್ಯಯದಲ್ಲಿ ನೀವು ಅನೇಕ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ, ಯಾವ ರೀತಿಯ ಫಲಶ್ರುತಿ ಆಗಿದೆ ಅಥವಾ ಆಗಿಲ್ವಾ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಬಹಳ ಮುಖ್ಯವಾಗಿ ಈ ಬಜೆಟ್ ಏನಿದೆ 2023-24 ಬಜೆಟ್ ಏನಿದೆ, ಇದು ಸರ್ಕಾರಿ ನೌಕರರು ಅದರಲ್ಲೂ ವಿಶೇಷವಾಗಿ ಎನ್ ಪಿ ಎಸ್ ನೌಕರರು ಸರ್ಕಾರಿ ನೌಕರರು ಇಬ್ಬರಿಗೂ ಕೂಡ ಇದೊಂದು ಕರಾಳ ಬಜೆಟ್ ಅಂತ ನಾನು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ತೇನೆ ಮೊದಲನೇದಾಗಿ. ಓಕೆ ಸರ್. ಹಾಗೆ ಎನ್ ಪಿ ಎಸ್ ದೃಷ್ಟಿಯಿಂದ ಯಾವುದೇ ಪ್ರಸ್ತಾಪ ಕಾಣಲಿಲ್ಲ ನಾನು ನೋಡಿದ ರೀತಿಯಲ್ಲಿ, ಮತ್ತು ಜೊತೆಯಲ್ಲಿ 7ನೇ ವೇತನ ಆಯೋಗ ಸಹ ಒಂದು ಪಾಯಿಂಟ್ ಇತ್ತು, ಅದ್ರ ಬಗ್ಗೆನೂ ಸಹ ಏನು ಹೆಚ್ಚಾಗಿ ಪ್ರಸ್ತಾಪ ಕಾಣಲಿಲ್ಲ. ಇದ್ರ ಬಗ್ಗೆ ನಿಮಗೆ ಒಳ್ಳೆ ಒಳಗಿನ ಮಾಹಿತಿ ಏನಾದ್ರು ಗೊತ್ತಿದೆಯಾ, ಮುಂದೆ ಏನಾದ್ರು ಆಗ್ಬೋದಾ? ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಮೇಲೆ ಬಹಳ ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡಿದ್ದು ನಾವು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ. ಏನೋದು ಅಂತಂದ್ರೆ ನಾವೇನು ಒಂದು ತಿಂಗಳು ಓ ಪಿ ಎಸ್ ಸಂಕಲ್ಪ ಯಾತ್ರೆ ಮಾಡಿದ್ವು, ಅವಾಗ ಅವ್ರ ಕ್ಷೇತ್ರವನ್ನು ಸಂದರ್ಶನ ಮಾಡಿ ಅವರಿಗೆ ಮನವಿಗಳನ್ನು ಕೊಟ್ಟಿದ್ದು. ನಾವು ಇರಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನಾವು ಮನವಿಗಳನ್ನು ಕೊಟ್ಟಿದ್ದು ಓ ಪಿ ಎಸ್ ಸಂಕಲ್ಪ ಯಾತ್ರೆಯಲ್ಲಿ. ಅದರ ಜೊತೆಗೆ ನಾವು 14 ದಿವಸಗಳ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೋರಾಟವನ್ನು ಹಿಂದಕ್ಕೆ ತಗೊಳ್ಳಿ, ನಿಮ್ಮ ವಿಷಯವನ್ನು ನಾವು ಚರ್ಚೆ ಮಾಡ್ತೇವೆ ಮತ್ತು ನಿಮ್ಮನ್ನ ಒಂದು ಮೀಟಿಂಗ್ ಕರಿತೇವೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ಮೂಲಕ ಡಾಕ್ಟರ್ ಸುಧಾಕರ್ ಅವರ ಮೂಲಕ ನಮಗೆ ಒಂದು ಸಂದೇಶವನ್ನು ಕಳಿಸಿದರು. ಸರ್ಕಾರ ನಮಗೆ ಒಂದು ತಂದೆ ಸಮಾನ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅವರ ಮಾತಿಗೆ ಗೌರವವನ್ನು ಕೊಟ್ಟು ನಮ್ಮ ಹೋರಾಟವನ್ನು ನಾವು ಶಿಫ್ಟ್ ಮಾಡಿದ್ದು, ತಾಲೂಕು ಮತ್ತು ಜಿಲ್ಲೆಗಳಿಗೆ ಶಿಫ್ಟ್ ಮಾಡಿದ್ದು ವೋಟ್ ಫಾರ್ ಓ ಪಿ ಎಸ್ ಅಭಿಯಾನವನ್ನು. ಒಟ್ಟು ಆ ಒಂದು ಸೌಜನ್ಯಕ್ಕೂ ಕೂಡ ಒಬ್ಬರು ಮಿನಿಸ್ಟರ್, ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವ್ರು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ಬಂದು ಒಂದು ಸಂವಿಧಾನಬದ್ಧವಾಗಿ ಓತು ತಗೊಂಡಿರುವಂಥ ಒಬ್ಬರು ಮಿನಿಸ್ಟರು, ಅವ್ರ ಮೂಲಕ ಸಿ ಎಂ ಅವ್ರು ಹೇಳ್ತಿರೋ ಮಾತು ಅದು ಎನ್ ಪಿ ಎಸ್ ರದ್ದುಗೊಳಿಸುವಂಥದ್ದು. ಈ ವಿಚಾರಗಳನ್ನು ಒಂದು ಸೈಡಿಗೆ ಇಡೋಣ, ಒಂದು ಮೀಟಿಂಗ್ ಮಾಡುವಂಥ ಸೌಜನ್ಯವನ್ನು ತೋರಿಸದೆ ಇರತಕ್ಕಂಥ ಒಂದು ಈ ಸಂದರ್ಭ ಏನಿದೆ, ಸರ್ಕಾರಿ ನೌಕರರನ್ನ ಅತ್ಯಂತ ಕನಿಷ್ಠವಾಗಿ ಕಾಣುವಂಥ ಒಂದು ನಿಲುವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದನ್ನು ಬಹಳ ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಅದರಿಂದ ನಮಗೆ ಈ ಬಜೆಟ್ ಏನಿದೆ ನಮ್ಮ ನೌಕರರಿಗೆ, ನಾವೆಲ್ಲ ಸರ್ಕಾರಿ ನೌಕರರು, ಸರ್ಕಾರದ ಅಡಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮನ್ನು ಕನಿಷ್ಠ ಪರಿಗಣಿಸದೆ ಇರುವಂಥ ನೋವಿನ ಹತಾಶೆ ನಮ್ಮಲ್ಲಿ ಇವತ್ತು ಉಂಟಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು 7ನೇ ವೇತನ ಆಯೋಗದ ಬಗ್ಗೆ, 7ನೇ ವೇತನ ಆಯೋಗದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಹಳ ದೊಡ್ಡ ಭರವಸೆಯನ್ನು ಹುಟ್ಟಿಸಿದ್ರು. ಸರ್ಕಾರದ ಬಗ್ಗೆ ನಾವು ನೋಡೋದಕ್ಕಿಂತ ಸರ್ಕಾರದ ಕಡೆ ನೋಡ್ತಾನೆ ಇರಲಿಲ್ಲ ಜನ, ನೋಡ್ತಾ ಇದ್ದದ್ದೇ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಏನು ಅವರ ಒಂದು ವೀರಾವೇಶದ ಮಾತುಗಳನ್ನೇ ನಾವು ಕೇಳಿಕೊಂಡು ಬಂದಿರುವಂಥದ್ದು. ಇಡೀ ರಾಜ್ಯದ ಸರ್ಕಾರಿ ನೌಕರರು ಅವರು
ಹೋದ 2022 ಬಜೆಟ್ ನಲ್ಲಿ ನಾವು ಕೇಂದ್ರ ಮಾದರಿ ವೇತನವನ್ನು ಕೊಡಿಸ್ತೀವಿ ಅಂತ ಹೇಳಿ ಬಹಳ ದೊಡ್ಡ ಭರವಸೆ ಕೊಟ್ಟಿದ್ರು. ಆ ನಂತರ ಅದು ಸುಳ್ಳಾಯ್ತು. ಅದು ಸುಳ್ಳಾದ ಮೇಲೆ 1/7/2022 ರಿಂದ ನಮಗೆ ವೇತನ ಆಯೋಗ ಬರಬೇಕಾಗಿರುವಂತದ್ದು ಅದನ್ನ ನಾವು ಕೇಂದ್ರ ಮಾದರಿನೇ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆಮೇಲೆ ಅದು 1/7/2022 ನಂತರ ಅದು ಕೇಂದ್ರ ಮಾದರಿ ಹೋಗಿ ರಾಜ್ಯ ಮಾದರಿಯಾಗಿ ಯು ಟರ್ನ್ ತಗೊಂತು ಯಾಕೆ ಗೊತ್ತಿಲ್ಲ. ಅದರ ನಂತರ 1/1/2023 ವೇತನನೇ ಎಲ್ಲ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಆ ನಂತರ ನಾವು ಎನ್ ಪಿ ಎಸ್ ಹೋರಾಟವನ್ನು ತಗೊಳ್ಳೋಣ ಅನ್ನುವಂಥ ಮಾತನ್ನು ತಗೊಂತೀವಿ ಅನ್ನುವಂಥ ಮಾತನ್ನು ಅವರು ಎಲ್ಲ ಕಡೆ ಹೇಳಿರೋದನ್ನು ನಾನು ಕೇಳಿದ್ದೆ. ಬಟ್ ಈ ಬಜೆಟಲ್ಲೂ ಕೂಡ ಇವತ್ತು ವೇತನ ಆಯೋಗ ಆಗಿದೆ, ರಚನೆ ಆಗಿದೆ. ರಚನೆ ಆದಂಥ ವೇತನ ಆಯೋಗ ವೇತನವನ್ನು ಪರಿಷ್ಕರಣೆ ಮಾಡಿ ರಿಪೋರ್ಟ್ ಕೊಡಬೇಕಾದ್ರೆ ಬಜೆಟಲ್ಲಿ ಅಲೋಕೇಶನ್ನು ನಿರ್ಧಾರ ಆಗಬೇಕು. ನಾನು 18 ವರ್ಷದಿಂದ ವಿಧಾನಸೌಧದಲ್ಲಿ ವಿವಿಧ ಇಲಾಖೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಸಚಿವಾಲಯದಲ್ಲಿ ಬಜೆಟ್ಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಅಲೋಕೇಶನ್ ಆಗಬೇಕಾಗತ್ತೆ. ಅಲೋಕೇಶನ್ ಆದಾಗ ಅದಕ್ಕೇನಾದರೂ ಸ್ವಲ್ಪ ವೇತನ ಆಯೋಗ ಜಾಸ್ತಿ ಕೊಟ್ಟುಬಿಟ್ಟು ಏನಾದರೂ ಕಡಿಮೆ ಆದರೆ ಅದನ್ನ ಅಡಿಷ್ನಲ್ ಆಗಿ ನಾವು ಪೂರಕ ಬಜೆಟಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅಲೋಕೇಶನ್ನೇ ಆಗದೆ ಇರುವಂಥದ್ದು ಇದೆಯಲ್ಲ ಇವತ್ತು, ಇದನ್ನ ಯಾರ ವೈಫಲ್ಯ ಅಂತೇಳಿ ಇವತ್ತು ಸರ್ಕಾರಿ ನೌಕರರು, ರಾಜ್ಯಾದ್ಯಂತ ಇರುವಂಥ ಸರ್ಕಾರಿ ನೌಕರರು ಇವತ್ತು ಅದನ್ನು ನಿರ್ಧರಿಸಬೇಕಾಗಿದೆ. ಅದು ನಾನು ಹೇಳುವಂಥದ್ದು ಅಲ್ಲ ಅದು. ಆದ್ದರಿಂದ ಇವತ್ತು ಎನ್ ಪಿ ಎಸ್ ವಿಚಾರ ನಾನು ಪ್ರಬಲವಾಗಿ ತಗೊಂಡಿರೋ, ನೀವು ಕೇಳಿರೋದ್ರಿಂದ ವೇತನ ಆಯೋಗದ ವಿಚಾರ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೇನೆ. ನಮಗೆ 1/7/2022 ವೇತನ ಪರಿಷ್ಕರಣೆ ಆಗಬೇಕು. ಇವತ್ತು ಕೇರಳದಲ್ಲಿ 9ನೇ ವೇತನ ಪರಿಷ್ಕರಣೆ 1/4/2019 ಆಗಿದೆ. 9ನೇ ವೇತನ ಆಯೋಗ, ನಾವು ರಾಜ್ಯ ವೇತನ ತಗೊಂಡ್ರು ಕೇಂದ್ರ ಮಾದರಿ ಹೋಯ್ತು ಅಂತ ಅನ್ಕೊಳ್ವ, ರಾಜ್ಯ ತಗೊಂಡ್ರು ಕೂಡ 9ನೇ ವೇತನ ಆಯೋಗ ತಗೊಂತಾ ಇದೆ, ನಾವಿನ್ನು 7ರಲ್ಲಿದ್ದೀವಿ. ಈ ವೈಫಲ್ಯವನ್ನು ಇವತ್ತು ಜನರು ವಿಶ್ಲೇಷಣೆ ಮಾಡಬೇಕಾಗಿದೆ. ಈಗ ಆರೋಪಗಳಿಗಾಗಿ ಆರೋಪ ಮಾಡುವಂಥ ವ್ಯಕ್ತಿ ನಾನಲ್ಲ, ಆ ಕಾರಣಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೇನೆ. ಎನ್ ಪಿ ಎಸ್ ವಿಚಾರಕ್ಕೆ ನಮಗಿವತ್ತು ಸರ್ಕಾರದ ವಿಚಾರ ಕ್ಲಿಯರ್ ಆಗಿದೆ. ನಾವು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸೋದಿಲ್ಲ ಅನ್ನುವಂಥ ವಿಷಯವನ್ನು ಅವರು ಇಂಡೈರೆಕ್ಟ್ ಆಗಿ ನಮಗೆ ತೋರಿಸಿದಂತಿದೆ. ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು, ನಿಗಮ ಮಂಡಳಿಯಲ್ಲಿ ಇರತಕ್ಕಂಥ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರು ಇವತ್ತು ನಾವು ವೋಟ್ ಫಾರ್ ಓ ಪಿ ಎಸ್ ಸಿಗೆ ಹೋಗೋದಕ್ಕೆ ನಾವು ಗಟ್ಟಿಯಾಗಿ ನಿರ್ಧಾರವನ್ನು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಸಮಸ್ತ ಸರ್ಕಾರಿ ನೌಕರರು ಇವತ್ತು ಸರ್ಕಾರಿ, ಯಾರೋ ಒಬ್ಬ ವ್ಯಕ್ತಿ ಯಾರೋ ಇಂದ್ರಲೋಕದಿಂದ ಚಂದ್ರಲೋಕದಿಂದ ದಂಡವನ್ನು ಹಿಡ್ಕೊಂಡು ಬಂದು ನಮಗೇನೋ ಕೊಡಿಸ್ಬಿಡ್ತಾನೆ ಅನ್ನುವ ಭಾವನೆಯನ್ನು ಇಟ್ಕೊಂಡಿರುವಂಥ ನೌಕರರು ಏನಿದ್ದಾರೆ ಇವತ್ತು ಅವರು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಹಕ್ಕುಗಳನ್ನು, ನಮ್ಮ ಬದುಕನ್ನು ನಾವೇ ಹಸನ ಮಾಡಿಕೊಳ್ಬೇಕು. ಮತ್ತು ಆ ಹಸನ ಮಾಡುವಂಥ ಸಂಘಟನೆಗಳಲ್ಲಿ ಯಾರು ಇರಬೇಕು ಮತ್ತು ಅವ್ರನ್ನ ಎಷ್ಟು ನಂಬಬೇಕು ಅನ್ನುವಂಥದ್ದನ್ನು ಇವತ್ತು ಸರ್ಕಾರಿ ನೌಕರರು, ಸಮಸ್ತ ಸರ್ಕಾರಿ ನೌಕರರು, ನಿಗಮ ಮಂಡಳಿಯಲ್ಲಿ ಇರತಕ್ಕಂಥವ್ರು, ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಇರತಕ್ಕಂಥ ನೌಕರರು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವು ನಮ್ಮ ಹಾದಿಯಲ್ಲಿ ನಾವು ಇವತ್ತೇನು ಹೋರಾಟವನ್ನು ಮಾಡಿರೋ ಸರ್ಕಾರಗಳ ನಿಲುವುಗಳನ್ನು ನಾವು ಚೆಕ್ ಮಾಡೋದಕ್ಕೆ ನಾವು ಹೋರಾಟವನ್ನು, ಫ್ರೀಡಮ್ ಪಾರ್ಕ್ ಹೋರಾಟವನ್ನು ಮಾಡೋ ಇಲ್ಲವೇ ಮಡಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದು. ಆ ಹೋರಾಟ ಮುಂದುವರಿತಾ ಇದೆ, ಹೋರಾಟ ಮುಕ್ತಾಯ, ಎನ್ ಪಿ ಎಸ್ ರದ್ದತಿಯೊಂದಿಗೆ ಆ ಹೋರಾಟ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಮಧ್ಯಂತರ ಪರಿಹಾರ ಏನಾದರೂ ಪ್ಲಾನ್ ಮಾಡಿದ್ದಾರಾ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾಕೆಂದರೆ ಇನ್ನೂ ವೇತನ ಆಯೋಗದ ರಿಪೋರ್ಟ್ ಬರೋದು ಎಷ್ಟೋ ದಿವಸ ಆಗ್ಬೋದು, ಮಧ್ಯಂತರ ಪರಿಹಾರ ಏನಾದ್ರು ಕೊಡ್ಬೋದಾ, ಕೊಡೋ ಯೋಜನೆಗಳಿದೆಯಾ? ಅಲ್ಲ, ಮತ್ತೆ ಈ ವಿಷಯ ಮತ್ತೆ ನನ್ನನ್ನು ಕೇಳ್ತಾ ಇದ್ದೀರಿ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ತರ ನಾನು ಇದನ್ನು ವ್ಯಕ್ತಪಡಿಸ್ತೇನೆ. ಮಧ್ಯಂತರ ಪರಿಹಾರ ಹಿಂದೂನು ಕೂಡ ಸರ್ಕಾರಗಳು ಕೊಟ್ಟಿದ್ದು. ವೇತನ ಆಯೋಗದ ರಿಪೋರ್ಟ್ ಲೇಟ್ ಆದಂತ ಸಂದರ್ಭದಲ್ಲಿ ಹಿಂದೆ ಕೊಟ್ಟಿದ್ದು. 2012 ಮಧ್ಯಂತರ ಪರಿಹಾರ ಕೊಟ್ಟಿದ್ದರು. ಆಮೇಲೆ 2016 ಇದು ಆಗಿರ್ಲಿಲ್ಲ, ಅವಾಗ ಮಧ್ಯಂತರ ಪರಿಹಾರ ಸುಮಾರು 30% ಹೈಕನ್ನ ಕೊಟ್ಟಿದ್ರು, ಅವಾಗ ಪ್ರಾವಿಷನ್ ಮಾಡಿದ್ರು. ಇವತ್ತು ನೀವು ಏನು ಮಧ್ಯಂತರ ಪರಿಹಾರ ಕೊಡ್ಬೇಕಾದ್ರೂ ಕೂಡ ಸರ್ಕಾರ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ರೆ ಸಾಧ್ಯ ಆಗ್ತಾ ಇತ್ತು, ನಾವು ನಿರೀಕ್ಷೆ ಮಾಡ್ಬೋದಿತ್ತು. ಬಟ್ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಈ ವಿಷಯದಲ್ಲಿ ಮೌನವಾಗಿರುವಂತದ್ದು ಯಾಕೆ ಅನ್ನುವಂಥದ್ದು ನಾವು ಗಮನಿಸಿದ್ರೆ, ಮತ್ತೆ ನಾವು ನೋಡ್ಬೇಕಾಗಿರುವಂಥದ್ದು ನಾವು ಸರ್ಕಾರವನ್ನ ಗಟ್ಟಿಯಾಗಿ ಅಪ್ರೋಚ್ ಮಾಡುವ ನಿಟ್ಟಿನಲ್ಲಿ ವಿಫಲ ಆಗಿದೀವಿ ಅನ್ನುವಂಥದ್ದನ್ನ
ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಮುಂದಿನ ಹೆಜ್ಜೆಗಳೇನು? ಯಾಕೆಂದ್ರೆ ಬಹಳ ಉಗ್ರವಾಗಿ ನಡೀತಿದ್ದಂತಹ ಹೋರಾಟವನ್ನು ನೀವು ಸ್ಥಳಾಂತರಗೊಳಿಸಿ ಮುಂದುವರಿಸಿದ್ರಿ, ಈಗ ಒಂಥರ ಸ್ಪಷ್ಟವಾಗ್ತಾ ಇದೆ ಈ ಸರ್ಕಾರದಲ್ಲಿ ಇದನ್ನು ಮಾಡುವಂತಹ ಇಚ್ಛಾಶಕ್ತಿ ಇಲ್ಲ ಅನ್ನುವಂಥದ್ದು. ಸೊ ಮುಂದೆ ನೀವು ಯಾವ ಕ್ರಮ ಕೈಗೊಳ್ತಾ ಇದ್ದೀರಾ ನಿಮ್ಮ NPS ವತಿಯಿಂದ? NPS ವತಿಯಿಂದ ನಮ್ದು ಇವಾಗ್ಲೇನೆ ಸ್ಪಷ್ಟ ಆಗಿದೆ, ನಾವು ತಾಲೂಕು ಜಿಲ್ಲೆ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ವೋಟ್ ಫಾರ್ OPS ಹೋಗ್ಬೇಕು ಅನ್ನುವಂಥದ್ದಿದೆ. ನಮ್ಮ ವಿಷಯ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾವು ಯಾವುದೇ ಪಾರ್ಟಿಯ ಸರ್ಕಾರಿ ನೌಕರರು ಯಾವತ್ತೂ ಕೂಡ ಪಾರ್ಟಿಯ ಭಾಗ ಆಗೋದಿಲ್ಲ. ನಮ್ಮ ಇವತ್ತು ನಾಲ್ಕು ವಿಚಾರಗಳನ್ನು ಇಟ್ಟುಕೊಂಡು ನಾವು ವೋಟ್ ಫಾರ್ OPS ಹೋಗಿದ್ದೇವೆ. ಒಂದು, ಮೊದಲನೇದಾಗಿ ಒಬ್ಬ ಸರ್ಕಾರಿ ನೌಕರ 30-35 ವರ್ಷಗಳ ಸೇವೆ ಸಲ್ಲಿಸತಕ್ಕಂಥ ಸರ್ಕಾರಿ ನೌಕರ ತನ್ನ ಆರ್ಥಿಕ ಸಾಮಾಜಿಕ ಭದ್ರತೆಯನ್ನ ತನ್ನ ಇಳಿವಯಸ್ಸಿನಲ್ಲಿ ಭದ್ರಪಡಿಸಿಕೊಳ್ಳುವಂಥದ್ದು ಒಂದು. ಎರಡನೇದು, ತನ್ನ ಕುಟುಂಬ, ತನ್ನನ್ನು ಅವಲಂಬಿಸಿರುವಂತಹ ಕುಟುಂಬವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಕಾಯುವಂತ ಭದ್ರಪಡಿಸುವಂತ ಹೊಣೆಗಾರಿಕೆ ಇವತ್ತು ಸರ್ಕಾರಿ ನೌಕರರ ಮೇಲಿದೆ, ಅದು ಒಂದು ವಿಚಾರ. ಮೂರನೇದು, ಒಬ್ಬ ಸರ್ಕಾರಿ ನೌಕರ ಆಗಿರುವಂತ ನನಗೆ ಆದಂತ ಘನತೆ ಗೌರವಗಳು ಇರ್ತವೆ, ಅವುಗಳನ್ನ ನಾವು ಕಾಪಾಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ. ಇದ್ರ ಜೊತೆಗೆ ಒಂದು ಸಮಷ್ಟಿ ಆದಂತ ಒಂದು ಜವಾಬ್ದಾರಿ ಸರ್ಕಾರಿ ನೌಕರರ ಮೇಲೆ ಇರುತ್ತೆ. ಅದೇನು ಅಂದ್ರೆ, ಇಡೀ ಸರ್ಕಾರಿ ನೌಕರ ಸಮುದಾಯದ ಗೌರವವನ್ನ ಕಾಪಾಡುವ ನಿಟ್ಟಿನಲ್ಲಿ. ಪಿಂಚಣಿ ಅಂತಕ್ಕಂಥದ್ದು ಬರೀ ಆರ್ಥಿಕ ಸೌಲಭ್ಯ ಅಲ್ಲ, ಸರ್ಕಾರಿ ನೌಕರನ ಗೌರವ. ಆ ನಿಟ್ಟಿನಲ್ಲಿ ಈ ನಾಲ್ಕು ವಿಚಾರಗಳನ್ನ ನಾವು ಇಟ್ಟುಕೊಂಡು ಇವತ್ತು ವೋಟ್ ಫಾರ್ OPS ನಾವು ಹೊರಟಿದ್ದೇವೆ. ಇವುಗಳನ್ನ ಹಿಂದೆ ನಾವು ಏನಾಗಿದ್ದು ಏನ್ ಮಾಡಿದ್ದು ಮುಖ್ಯ ಆಗೋದಿಲ್ಲ. ನಮ್ಮ ಒಂದು ಏನು ಈ ಏನು ಸಂವಿಧಾನಬದ್ಧವಾಗಿ ನಮಗೊಂದು ಹಕ್ಕು ಏನಿದೆ, ವೋಟಿಂಗ್ ಹಕ್ಕು, ಅದನ್ನ ಹಿಂದೆ ಹೆಂಗ್ ಚಲಾವಣೆ ಮಾಡಿದ್ದು ಅನ್ನುವಂಥದ್ದು ಇವತ್ತು ಪ್ರಶ್ನೆ ಅಲ್ಲ, ನಮ್ಮ ಮುಂದಿಲ್ಲ. ಮುಂದೆ ಏನ್ ಮಾಡ್ತೇವೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲ, ಇವತ್ತು ಏನ್ ಮಾಡ್ತೇವೆ ಅನ್ನುವಂಥದ್ದು ಮಾತ್ರ ಸರ್ಕಾರಿ ನೌಕರರ ಮುಂದೆ ಇರುವಂಥದ್ದು. ಸರ್ಕಾರಿ ನೌಕರರು ಮತ್ತೆ ಅರೆ ಸರ್ಕಾರಿ ನೌಕರರು, ನಿಗಮ ಮಂಡಳಿ ಇರ್ತಕ್ಕಂಥ ನೌಕರರು, ನಾವು ನಮ್ಮ ಕುಟುಂಬ ಮತ್ತೆ ನಮ್ಮೆಲ್ಲ ಸ್ನೇಹಿತರನ್ನ ಒಗ್ಗೂಡಿಸಿ ಈ ನಿಟ್ಟಿನಲ್ಲಿ ನಾವು ವೋಟ್ ಫಾರ್ OPS ಅನ್ನ ನಮ್ಮ ಗೌರವವನ್ನ ನಾವು ಮರಳಿ ಪಡೀಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಮೂವ್ ಆಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಸರ್, ಧನ್ಯವಾದಗಳು. ಮತ್ತೆ ಈಗ ಅನೇಕ ಭಾಷಣಗಳು ನೋಡ್ತಾ ಇದೀವಿ, ಈಗ ಆಡಳಿತ ಪಕ್ಷದ ಅನೇಕ ಸದಸ್ಯರು, ಉದಾಹರಣೆಗೆ ಅಣ್ಣಾಮಲೈ ಅವರಿರ್ಬೋದು, ತೇಜಸ್ವಿ ಸೂರ್ಯ ಅವರಿರ್ಬೋದು, ಈ OPS ಅನ್ನುವಂತಹದ್ದು ದೇಶದ ಎಕಾನಮಿಗೆ ಮಾರಕವಾದಂತಹದ್ದು ಅನ್ನುವ ರೀತಿಯ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಇದರ ಅರ್ಥ ಈ ಆಡಳಿತ ಪಕ್ಷವೇ OPS ನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆಯಾ? ನಿಮ್ಗೆ ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ? ಈಗ ಈ ದೇಶದ ಆರ್ಥಿಕ ಭದ್ರತೆಗೆನೆ ಮಾರಕ ಅಂತ ಅಂದದ್ದನ್ನ ಅವ್ರು ಯಾಕೆ ತಗೊಂತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮೊದಲನೇ ಅವ್ರು ತ್ಯಜಿಸ್ಬೇಕಲ್ಲ ಅದನ್ನ. ಈಗ ಪಿಂಚಣಿ ಕೊಡುವಂಥದ್ದು, ಈಗ ಒಬ್ಬ ಸಾಮಾನ್ಯ ನೌಕರನಿಗೆ, ಒಬ್ಬ Group C Group D ನೌಕರನಿಗೆ ಕೊಡೋದು ದೇಶದ ಆರ್ಥಿಕತೆಗೆ ಭದ್ರತೆ ಅಭದ್ರತೆ ಉಂಟು ಮಾಡುತ್ತೆ ಅದಕ್ಕೆ ಅನ್ನುವಂಥದ್ದಾದ್ರೆ, ಇವರು ಇವತ್ತು ಸಾವಿರಾರು ಕೋಟಿಯನ್ನ ಒಡೆಯರು ಕೂಡ ಇವತ್ತು MLA MLCಗಳು MPಗಳು ಇದ್ದಾರೆ, ಇವರು ಅದನ್ನ ಫಸ್ಟ್ ತ್ಯಜಿಸ್ಬೋದಲ್ಲ ಅಲ್ವಾ? ಇವತ್ತು ಪ್ರಿಯಕ್ ತಗೊಳ್ಳುವಂಥದ್ದನ್ನ ಎಲ್ಲವನ್ನೂ ತ್ಯಜಿಸಿ, ನೀವು ತ್ಯಜಿಸಿ ನಮಗೆ ಮಾರ್ಗದರ್ಶನ ಮಾಡಿ. ಮತ್ತೆ ಇವತ್ತು ಏನಿದೆ, ಇನ್ನು ಮೊದಲು ನಾನು ಲಾಸ್ಟ್ ಟೈಮ್ ಒಂದು ಇದು ತಮ್ಮ ಜೊತೆ ಮಾತಾಡಿದಾಗೂ ಕೂಡ ನಾನು ಈ ಪ್ರಸ್ತಾಪ ಮಾಡಿದ್ದೆ, ಇದು ವರ್ಗ ವರ್ಗಗಳ ಮೇಲೆ ಎತ್ತಿ ಕಟ್ಟುವಂತ ಕೆಲಸ. ಇವತ್ತು ಯಾರು ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಯಾಕೆ ನೀವು ಕೊಡ್ತೀರಿ ದುಡ್ಡು ವೇಸ್ಟು ಅನ್ನೋಂಥದ್ದು, ನಮ್ಮನ್ನ ಎತ್ತಿ ಕಟ್ಟುವಂಥದ್ದು. ಕೃಷಿಕರಿಗೆ ನೀವು ಯಾಕೆ ಸಬ್ಸಿಡಿ ಕೊಡ್ತೀರಿ ಅಂತೇಳಿ ಕೃಷಿಕರ ಮೇಲೆ ಎತ್ತಿ ಕಟ್ಟುವಂಥದ್ದು. ಸರ್ಕಾರಿ ನೌಕರರಿಗೆ ನೀವು ಯಾಕೆ ಪೆನ್ಷನ್ ಕೊಡ್ತೀರಿ ಅಂತ ಅವರು ನಮ್ಮನ್ನೆಲ್ಲ ಎತ್ತಿ ಕಟ್ಟುವ ಮೂಲಕ ಒಡೆದು ಆಳುವ ಬ್ರಿಟಿಷ್ ನೀತಿಯನ್ನ ಈ ಸರ್ಕಾರಗಳು ಇವತ್ತು, ಯಾರು ನಮಗೆ ಭದ್ರತೆ ಕೊಡಬೇಕಾಗಿತ್ತೋ, ಯಾರು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಾಗಿತ್ತೋ, ಅವರು ಇವತ್ತು ಈ ಒಡೆದು ಆಳುವ ಕೆಲಸವನ್ನು ಮಾಡ್ತಾ ಇರುವಂತದ್ದನ್ನ ಇವತ್ತು ನೌಕರರು ಸಮಾಜ ಗಮನಿಸ್ತಾ ಇದೆ. ಆದ್ದರಿಂದ ಇವರ ಹೇಳಿಕೆಗಳಿಗೆ ಗುಲ್ಗಂಜಿಯಷ್ಟು ಕೂಡ ಮಹತ್ವ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್.